ಗಿರಿಜನರು ಮುಖ್ಯವಾಹಿನಿಗೆ ಬರಲು ಇಲಾಖೆ ಹಾಗೂ ಸರ್ಕಾರದಿಂದ ಬಿಡುಗಡೆಯಾಗುವ ಅನುದಾನ ಮತ್ತು ಸೌಲಭ್ಯಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ ಎಂದು ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ನಾರಾಯಣಸ್ವಾಮಿ ಅವರು ಸಂದರ್ಶನದಲ್ಲಿ ಹೇಳಿದರು. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನಲ್ಲಿರುವ ಜನಧ್ವನಿ ಸಮುದಾಯ ಬಾನುಬಲಿ ಕೇಂದ್ರದ ಕಚೇರಿಯಲ್ಲಿ ನಡೆದ ನಂಗಕಾಡು ನಂಗಜನ ಎಂಬ ಕಾರ್ಯಕ್ರಮದಲ್ಲಿ ಹೇಳಿದರು. ತಾಲೂಕಿನ ಗಿರಿಜನರಿಗೆ ಇರುವ ಸೇವಾ ಸೌಲಭ್ಯಗಳು, ಸಂಸ್ಕೃತಿ, ಸಂಪ್ರದಾಯ, ಆಚಾರ ವಿಚಾರಗಳ ಬೆಳವಣಿಗೆಯಲ್ಲಿ ಇಲಾಖೆಯ ಪಾತ್ರ ಎಂಬ ವಿಷಯದಡಿ ಸಂದರ್ಶನ ನಡೆಸಲಾಯಿತು. ಬಳಿಕ ನಂಗಕಾಡು ನಂಗಜನ ಎಂಬ ಕಾರ್ಯಕ್ರಮದ ನಿರೂಪಕ ಶ್ರೀಕಾಂತ್ ಸರಗೂರು ಅವರು ಗಿರಿಜನರ ಅಭಿವೃದ್ಧಿಗೆ ಇಲಾಖೆಯ ಪಾತ್ರ ಏನು ಎಂದು ಪ್ರಶ್ನಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ನಾರಾಯಣಸ್ವಾಮಿ ಅವರು ಇಲಾಖೆಯಿಂದ ಬರುವ ಅನುದಾನಗಳ ಬಗ್ಗೆ ಗಿರಿಜನರಿಗೆ ಅರಿವು ಮೂಡಿಸಿ ಅನುದಾನ ಪಡೆಯುವಂತೆ ಪ್ರಚಾರ ಮಾಡಲಾಗುತ್ತದೆ. ಗಿರಿಜನರು ಮಕ್ಕಳು ದಯವಿಟ್ಟು ಕಡ್ಡಾಯವಾಗಿ ಶೈಕ್ಷಣಿಕ ಜೀವನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಇಲಾಖೆಯು ಗಿರಿಜನರ ಅಭಿವೃದ್ಧಿ ಜೊತೆಗೆ ಸಂಸ್ಕೃತಿಯನ್ನು ಸಹ ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಜನಧ್ವನಿ ಸಮುದಾಯ ಬಾನುಬಲಿ ಕೇಂದ್ರದ ಸಿಬ್ಬಂದಿಗಳು ಇದ್ದರು. ವರದಿ ಸಂಜಯ್ ಕೆ ಬೆಳತೂರು, ಸರಗೂರು. ಪಂಗಡದಲ್ಲೇನೆ 54 ಸಮುದಾಯಗಳು ಬರ್ತಾ ಇದಾವೆ. 54 ಸಮುದಾಯದ ಒಳಗಡೆ ಒಂದು ಸಮುದಾಯದವರು ಅಂದ್ರೆ ಕಾಡು ಕುರುಬ ಜನಾಂಗದ ಸೇರಿದಂತ ಒಬ್ಬ ಹುಡುಗ ಅಥವಾ ಹುಡುಗಿ, ಇತರೆ ನಾಯಕ ಸಮುದಾಯ ಅಥವಾ ಸೋಲಿಗ ಯರವ, ಈ ಸಮುದಾಯಗಳನ್ನ ಮದುವೆ ಆದ್ರೆ ಅವರಿಗೆ 2 ಲಕ್ಷ ರೂಪಾಯಿ ಇಲಾಖಾ ವತಿಯಿಂದ ಪ್ರೋತ್ಸಾಹಧನವನ್ನ ನಾವು ನೀಡ್ತಾ ಇದ್ದೇವೆ. ಇದು ಅವರನ್ನ ಸಾಮಾಜಿಕವಾಗಿ ಮೇಲ್ಕೆ ಮುಖ್ಯವಾಹಿನಿಗೆ ತರತಕ್ಕಂತ ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂತ ಕಾರ್ಯಕ್ರಮ. ಇನ್ನೊಂದಿದೆ ಸರಳ ವಿವಾಹ ಅಂತ, ಅಂದ್ರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ದಂಪತಿಗಳೇನೆ ಅವರು ಯಾವ್ದಾದ್ರು ಒಂದು ದೇವಸ್ಥಾನ ಅಂದ್ರೆ ಟ್ರಸ್ಟ್ ಅಂತ ಇರ್ತದೆ, ಟ್ರಸ್ಟ್ ಅಲ್ಲಿ ಮದುವೆ ಆಗಿ ಅರ್ಜಿ ಹಾಕೊಂಡ್ರೆ ನಮ್ಮ ಇಲಾಖೆಗೆ ಅವರಿಗೆ 50,000 ರೂಪಾಯಿಗಳ ಸಹಾಯಧನವನ್ನ ನಾವು ಕೊಡ್ತಾ ಇದೀವಿ. ಕಂಡೀಷನ್ ಏನಂದ್ರೆ ಪರಿಶಿಷ್ಟ ಪಂಗಡದ ದಂಪತಿಗಳಾಗಿರ್ಬೇಕು. ಆ ಕಾರ್ಯಕ್ರಮನು ಇದೆ. ಇನ್ನೊಂದು ವಿಧವಾ ವಿವಾಹ ಅಂತಿದೆ, ಅಂದ್ರೆ ನಮ್ಮಲ್ಲಿ ಕೆಲವರು ಬೇಗ ಅವರ ಗಂಡ ತೀರುವಂತ ಸಂದರ್ಭದಲ್ಲಿ ಅವರ ಜೀವನ ಕಷ್ಟ ಆಗಬಾರದು ಅನ್ನೋ ಒಂದು ಕಾರಣಕ್ಕೆ ಮರು ಮದುವೆ ಆದ. ಸೊ ಮಗು ಬೆಳವಣಿಗೆ ಆಗದೇ ಇರೋದಕ್ಕೆ ಹಲವಾರು ಕಾರಣಗಳಿರ್ಬೋದು. ಕೆಲವೊಂದು ಸಂದರ್ಭದಲ್ಲಿ ದೈಹಿಕ ಪೌಷ್ಟಿಕಾಂಶದ ಕೊರತೆ ಇದ್ದಾಗಲೂ ಕೂಡ ಈ ತರ ಆಗ್ಬೋದು. ಕೆಲವೊಂದು ಸಂದರ್ಭದಲ್ಲಿ ಗರ್ಭಕೋಶದ ರಚನೆಯಲ್ಲಿ ಅಥವಾ ಅಲ್ಲಿರುವಂತಹ ಅವಕಾಶದಲ್ಲಿ ಸಮಸ್ಯೆ ಆಗ್ತಾ ಇರುವಂತದ್ದು ಇದ್ದಾಗಲೂ ಕೂಡ ಸಮಸ್ಯೆ ಆಗ್ಬೋದು. ಅಥವಾ ಎಷ್ಟೋ ಸಂದರ್ಭಗಳಲ್ಲಿ ಈ ತರ ಪದೇ ಪದೇ ಗರ್ಭಪಾತ ಆಗುವಂತ ಸಾಧ್ಯತೆ ಇರುತ್ತೆ. ನನ್ನ ಸಲಹೆ ಏನು ಅಂತಂದ್ರೆ, ಇದು ನೇರವಾಗಿ ವಿಕಲತೆಗೆ ಸಂಬಂಧಪಟ್ಟದ ಅಲ್ಲದೆ ಇರೋದ್ರಿಂದ ತಾವು ಒಬ್ಬ ಉತ್ತಮ ಏನು ಗರ್ಭಕೋಶ ತಜ್ಞರ ಜೊತೆ, ಸ್ತ್ರೀ ರೋಗ ಮತ್ತು ಗರ್ಭಕೋಶ ತಜ್ಞರ ಜೊತೆ ತೋರಿಸ್ಕೊಂಡು, ಇದಕ್ಕೆ ಇನ್ಫರ್ಟಿಲಿಟಿ ಅಂತ ಹೇಳ್ತಾರೆ, ಅಂದ್ರೆ ಮಕ್ಕಳ ಆಗದೇ ಇರುವಂತಹ ಏನು ಸಮಸ್ಯೆ ಇರುತ್ತೆ ಆ ತರದ ಸ್ಪೆಷಲಿಸ್ಟ್ ಗಳ ಹತ್ರ ತೋರಿಸ್ಕೊಂಡು ಚಿಕಿತ್ಸೆ ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ಕೂಡ ಈ ತರ ಗರ್ಭಪಾತ ಆಗದೆ ಇರೋ ತರದಲ್ಲಿ ಪದೇ ಪದೇ ಗರ್ಭಪಾತ ಆಗದೆ ಇರೋದನ್ನ ತಡಿಬಹುದು ಅಂತ ಹೇಳ್ತೀರಿ. ಅದರಿಂದ ಮಗು ಕೂಡ ಆಗೋದಕ್ಕೆ ಒಂದು ಪ್ರಯತ್ನ ಮಾಡಬಹುದು ಅಂತ ಹೇಳ್ತೀರಿ.